ಬಿಗ್ ಬಾಸ್ ನಂತರ ಬೂಮ್ ಪ್ರತಾಪ್ ಬದಲಾದ್ರ? ಶೋನಿಂದ ಹೊರಬರುತ್ತಿದ್ದಂತೆ ಮಾಡಿದ ಕೆಲಸ ಏನು? ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಆರಂಭದ ವಾರಗಳಲ್ಲಿ ಡೋನ್ ಪ್ರತಾಪ್ ಇದ್ದಿದ್ದಕ್ಕೂ ಆ ನಂತರದ ವಾರಗಳಲ್ಲಿ ಅವರು ಕಾಣಿಸಿಕೊಂಡಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಅವರು ಗಿಚ್ಚಿ ಗಿಲಿಗಿಲಿ ಎನ್ನುವ ಕಾಮಿಡಿ ಶೋನ 3ನೇ ಸೀಸನ್ ನಲ್ಲಿ ಸ್ಪರ್ಧಿಯಾಗಿ ಸರ್ಪ್ರೈಸ್ ನೀಡಿದ್ದಾರೆ. ಹಾಗಾದರೆ ಬಿಗ್ ಬಾಸ್ ಶೋ ನಂತರದಲ್ಲಿ ಪ್ರತಾಪ್ ಅವರು ಬದಲಾದ್ರ? ಬಿಗ್ ಬಾಸ್ ನಂತರದ ಜೀವನ ಹೇಗಿದೆ ಎನ್ನುವ ಪ್ರಶ್ನೆಗೆ ಅವರೇ ಉತ್ತರ ನೀಡಿದ್ದಾರೆ. ಹೈಲೈಟ್ಸ್ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಸ್ಪರ್ಧಿಯಾದ ಬೂಮ್ ಪ್ರತಾಪ್ ಬಿಗ್ ಬಾಸ್ ಶೋ ನಂತರದಲ್ಲಿ ಬೂಮ್ ಪ್ರತಾಪ್ ಬದಲಾದ್ರ? ಬೂಮ್ ಪ್ರತಾಪ್ ಅವರು ಬಿಗ್ ಬಾಸ್ ಬಗ್ಗೆ ಈಗ ಏನು ಹೇಳ್ತಾರೆ? ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಮುಗಿಯುತ್ತಿದ್ದಂತೆ ಸ್ಪರ್ಧಿ ಮೊದಲ ರನ್ನರ್ ಅಪ್ ಬೂಮ್ ಪ್ರತಾಪ್ ಅವರು ಗಿಚ್ಚಿ ಗಿಲಿಗಿಲಿ ಶೋ ಸ್ಪರ್ಧಿಯಾಗಿದ್ದಾರೆ. ಬೂಮ್ ಪ್ರತಾಪ್ ಯಾಕೆ ಈ ಶೋವನ್ನು ಆಯ್ಕೆ ಮಾಡಿಕೊಂಡರು? ಇದರ ಹಿಂದಿನ ಕಾರಣ ಏನು? ಬಿಗ್ ಬಾಸ್ ಮುಕ್ತಾಯ ಆಗುತ್ತಿದ್ದಂತೆ ಪ್ರತಾಪ್ ಬದಲಾದ್ರ ಎನ್ನುವ ಪ್ರಶ್ನೆ ಎದುರಾಗಿತ್ತು. ಇದಕ್ಕೆ ಅವರು ಗಿಚ್ಚಿ ಗಿಲಿಗಿಲಿ ವೇದಿಕೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಬೂಮ್ ಪ್ರತಾಪ್ ಏನಂದ್ರು, ಏನಾದರೂ ಟೀಕೆ ಟಿಪ್ಪಣಿ ಬಂದಾಗ ಉತ್ತರ ಕೊಡುತ್ತಿರಲಿಲ್ಲ, ನಿಮ್ಮ ಪಾಡಿಗೆ ನಾನು ಇರುತ್ತಿದ್ದೆ. ಬಿಗ್ ಬಾಸ್ ಶೋ ಗೆಲ್ಲೋಕ್ಕಿಂತ ನನ್ನನ್ನು ನಾನು ಗೆಲ್ಲೋಕೆ ಹೋಗಿದ್ದೆ, ಅದಕ್ಕೆ ಖುಷಿ ಇದೆ. ಜನರು ಪ್ರೀತಿಯಿಂದ ಡ್ರೋನ್ ಅಂತಾರೆ, ಪ್ರಭು ಅಂತ ಹೇಳ್ತಾರೆ. ಫ್ಯಾನ್ಸ್ ಪೇಜ್ ನೋಡಿ ಖುಷಿ ಆಗ್ತಿದೆ, ನನಗೆ ಹೊಸ ಜೀವನ ಸಿಕ್ಕಿದೆ, ಇದರ ಬಗ್ಗೆ ಹೆಮ್ಮೆ ಇದೆ. ಕಲರ್ಸ್ ಕನ್ನಡ ವಾಹಿನಿ ನನಗೆ ಹೊಸ ಜೀವನ ಕೊಟ್ಟಿದೆ. ಜನರ ಮನಸ್ಸಿನಲ್ಲಿ ಪ್ರೀತಿ ಮೂಡಿದ್ದ ಈ ವಾಹಿನಿಯಲ್ಲಿ ನನಗೆ ಯಾವುದೇ ಚಿಕ್ಕ ಪಾತ್ರ ಕೊಟ್ಟರೂ ನಾನು ಮಾಡುತ್ತೇನೆ. ಯಾರು ಹೇಗೆ ಮಾತನಾಡಿರಲಿ, ಹೊರಗಡೆ ಹೋಗಿ ಏನೇ ಮಾತನಾಡಿದ್ದರೂ ಕೂಡ ಕಿಚ್ಚು ಸುದೀಪ್ ಅವರು ಎಲ್ಲರಿಗೂ ಮರ್ಯಾದೆ ಕೊಟ್ಟಿ ಮಾತನಾಡಿಸಿದರು ಎಂದು ಬೂಮ್ ಪ್ರತಾಪ್ ಹೇಳಿದ್ದಾರೆ. ಕಿಚ್ಚು ಸುದೀಪ್ ಅವರನ್ನು ಫಾಲೋ ಮಾಡಿದೆ ನಾನು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಮೇಲೆ ಇನ್ಸ್ಟಾಗ್ರಾಮ್ ನಲ್ಲಿ ಕಿಚ್ಚ ಸುದೀಪ್ ಅವರನ್ನು ಫಾಲೋ ಮಾಡೋಕೆ ಆರಂಭಿಸಿದೆ. ನಿನ್ನೆ ತಂದೆ ತಾಯಿ ಸ್ಥಾನ ನಂತರದ ಸ್ಥಾನವನ್ನು ಬಿಗ್ ಬಾಸ್ ಗೆ ಕೊಟ್ಟಿನಿ. ಆರಂಭದಲ್ಲಿ ನನಗೆ ಶೋ ಬಗ್ಗೆ ಬೇರೆ ಅಭಿಪ್ರಾಯ ಇತ್ತು, ಏನೇನೋ ತೋರಿಸ್ತಾರೆ ಅಂತ ಅಂದುಕೊಂಡಿದ್ದೆ. ನಾನು ನಾನಾಗಿ ಇರೋದನ್ನೆಲ್ಲ ತೋರಿಸಿದ್ರು, ಸುಮ್ಮನೆ ಮಾತಾಡಿದ್ದು ತೋರಿಸಿದ್ರು, ಸುಮ್ಮನೆ ಕೂತಿರೋದು ಕೂಡ ತೋರಿಸಿದ್ರು, ಬೇರೆಯವರು ನನ್ನ ಬಗ್ಗೆ ಮಾತನಾಡಿದ್ದು ಕೂಡ ತೋರಿಸಿದ್ರು ಎಂದು ಬೂಮ್ ಪ್ರತಾಪ್ ಹೇಳಿದ್ದಾರೆ. ಗಿಚ್ಚಿ ಗಿಲಿಗಿಲಿ ಶೋ ಸ್ಪರ್ಧಿ ಬೂಮ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಲ್ಲಿ ಬೂಮ್ ಪ್ರತಾಪ್ ಅವರು ಸುಮ್ಮನೆ ಕೂಡುತ್ತಿದ್ದರು. ಆಮೇಲೆ ಅವರು ಡ್ಯಾನ್ಸ್ ಮಾಡಲು ಶುರು ಮಾಡಿದರು, ಡೈಲಾಗ್ಸ್ ಕೂಡ ಹೇಳಿದರು. ಅಷ್ಟೇ ಅಲ್ಲದೆ ಎಲ್ಲವನ್ನೂ ಕೂಡ ಗಟ್ಟಿಯಾಗಿ ಮಾತನಾಡಲು ಆರಂಭಿಸಿದರು. ಹೇಗಿದ್ದ ಪ್ರತಾಪ್ ಹೇಗಾದ್ರು ಎನ್ನುವ ಪ್ರಶ್ನೆ ಕೇಳಿ ಬಂದಿತ್ತು. ನಾನು ಚಿತ್ರರಂಗಕ್ಕೆ ಸೇರಿದವನಲ್ಲ, ಮನೋರಂಜನೆ ಗೊತ್ತಿಲ್ಲ ಎನ್ನುತ್ತಿದ್ದ ಪ್ರತಾಪ್ ಈಗ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಎನ್ನುವ ಕಾಮಿಡಿ ಶೋ ಸ್ಪರ್ಧಿಯಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಶೋ ಸ್ಪರ್ಧಿ ತುಕಾಲಿ ಸ್ಟಾರ್ ಸಂಪು ಅವರು ಪತ್ನಿ ಮಾನಸ ಜೊತೆಗೆ ಈ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ. ಈಶಾನಿ ಕೂಡ ಈ ಶೋನ ಭಾಗ ಆಗಿರೋದು ವಿಶೇಷ ಎನ್ನಬಹುದು.